Good morning everyone, welcome back to Netrasiddu vlog. ಎದ್ದ ತಕ್ಷಣ ನಾನು ಟೈಮ್ ನೋಡಿದೆ, ಟೈಮ್ 6 ಗಂಟೆ ಆಗಿತ್ತು. 6 ಗಂಟೆ ಆಗೈತಿ, ಸ್ಕೂಲಿಗೆ ಟೈಮ್ ಆಗುತ್ತೆ ರಿಷಿಗೆ ಅಂತ ನಾನು ಎದ್ದುಬಿಟ್ಟೆ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಕೈ ಉಜ್ಜಿಕೊಂಡು ನಾನು ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡೋದು ನಂದು ಅಭ್ಯಾಸ. ಈಗ 3 ದಿನದಿಂದ ವೆದರ್ ಭಾಳ ಕೋಲ್ಡ್ ಐತಿ, ಹಾಗಾಗಿ ನಾವ್ಯಾರು ಜಲ್ದಿ ಹೇಳಾಕುಂತಿಲ್ಲ. ನನ್ನ ಮಗನೂ ನನ್ನ ಹಿಂದೆ ಎದ್ದ ಬಿಟ್ಟ. ಸ್ಕೂಲ್ಗೆ ಹೋಗು ಹುಡುಗರು ಮನೆಯಾಗದವು ಅಂತಂದರೆ ಎಲ್ಲ ಪೇರೆಂಟ್ಸಿಗೂ ಗೊತ್ತೇ ಇರುತ್ತೆ ಹೆಂಗಿರುತ್ತೆ ಅವ್ರದ್ದು ಡೈಲಿ ಮಾರ್ನಿಂಗ್ ರುಟೈನ್ ಅನ್ನೋದು. ಸಪ್ಪಳ ಮಾಡಲಾರ್ದಂಗೆ ಎದ್ದೆ, ಯಾಕಂದರೆ ನನ್ನ ಮಗಳು ಹೇಳ್ತಾಳೆ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೂ ಹೇಳಿದೆ ಸಪ್ಪಳ ಮಾಡಬೇಡ ಸುಮ್ಮನೆ ಬಾ ಅಂತಂದು. ಮಕ್ಕಳು ಎದ್ರು ಅಂದರೆ ಕೆಲಸ ಆಗೋದೇ ಇಲ್ಲ, ಅವ್ರನ್ನ ಲೇಟಾಗಿ ಎಬ್ಸೋದು ನನಗೊಂದು ಖುಷಿ. ನನ್ನ ಮಗ ಅಂತರು ಮಮ್ಮಿ ಅಂತ ಅನ್ಕೊತ ಎದ್ದು ನನ್ನ ಹಿಂದೆ ಬಂದ ಬಿಟ್ಟನು. ಹಂಗೆ ಅವನ ಹಿಂದೆ ಆಕಿನೂ ಎದ್ದ ಬಿಟ್ಲು. ಎದ್ದು ನಾನು ಅದೆಲ್ಲ ಕ್ಲೀನ್ ಮಾಡ್ತೀನಿ, ಫಸ್ಟು ಮಚ್ಚರ್ದಾನಿ ತೆಗೆದು ಬೆಡ್ಶೀಟು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ರೀ. ನಾನು ನನ್ನ ಮಗಳು ಎದ್ಲ ಅಂದರೆ ಕೆಲಸ ಏನೂ ಆಗೋದಿಲ್ಲ ರೀ, ಆಕಿನ ಹೇಳ್ಕೊಂಡು ಕುಂದೋರ್ಬೇಕಾಗತ್ತೆ. ಎದ್ದ ತಕ್ಷಣ ಆಕಿಗೆ ಸ್ವಲ್ಪ ನಾವು ಮುದ್ದಾಡಬೇಕು. ನಾನು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡ್ತೀನಿ, ಆಮೇಲೆ ಎಲ್ಲ ಮನೇನೂ ಕಸ ಗೂಡಿಸ್ಕೊಂಡು ಬರ್ತೀನಿ. ನಾನು ಒಬ್ಬ ಹೌಸ್ ವೈಫ್ ಅಂತಂದ್ರೆ ಮನೀನ ಮಕ್ಕಳನ್ನ ಗಂಡ ಆಫೀಸು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಾ ಈ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳನ್ನು ಮತ್ತೆ ಫ್ರೆಶ್ ಅಪ್ ಮಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆದ ತಕ್ಷಣ ನನ್ನ ಕಿಚನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಬಂದು ಇಲ್ಲೇ ಅನ್ನಪೂರ್ಣೇಶ್ವರಿ ಫೋಟೋ ಇಟ್ಟೈತಿ, ಅದಕ್ಕೆ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಡೈಲಿ 1 ಗ್ಲಾಸ್ ನೀರು ಕುಡಿಯೋದು ನನ್ನ ಅಭ್ಯಾಸ. ಫ್ರೆಂಡ್ಸ್, ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡಿಕೊಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಟಾನಿಕ್ ಬೇಕಲ್ಲ, ಚಾ. ನಾನೀಗ ಚಾ ಮಾಡಾಕುಂತೀನಿ. ನಾನಿರೋದು ಅಪ್ಪಾಜಿ ಮನೆ ಒಳಗೆ. ನಾವು ಹೊಸ ಮನೆಗೆ ಶಿಫ್ಟ್ ಆಗೀವಿ. ಸ್ವಲ್ಪ ಮನೆ ಎಲ್ಲ ಸೆಟ್ ಮಾಡ್ಕೊಳ್ಳೋ ಕೆಲಸ ಇತ್ತು ನಂದು. ನಾನು ಚಾನ ಏಲಕ್ಕಿ ಹಾಕಿ ಮಾಡ್ಕೊತೀನಿ ರೀ. ಏಲಕ್ಕಿ ಹಾಕಿದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇಲ್ಲೊಂದು ನಮ್ಮ ಗೆಸ್ಟ್ ನೋಡ್ರಿ, ಇದು ಡೈಲಿ ಬರ್ತಾನೆ ಇವ, ಡೈಲಿ ಇವ್ನಿಗೆ ರೊಟ್ಟಿ ಕೊಡಬೇಕು. ನಾನು ಬಾದಾಮಿ ಒಳಗೆ ಮಂಗ್ಯ ಜಾಸ್ತಿ, ಒಂದು ಸಾಮಾನು ಏನು ಬಿಡುವಂಗಿಲ್ಲ ನೋಡ್ರಿ, ಮನೀನ ಖಾಲಿ ಮಾಡಿಬಿಡುತ್ತವೆ ಎಲ್ಲಾನು. ಪಾಪ ಕಾಡೊಳಗೆ ಅವಕ್ಕೆ ಆಹಾರನ ಸಿಗ್ತಾ ಇಲ್ಲ ನೋಡ್ರಿ. ಬಿಸಿ ಬಿಸಿ ಏಲಕ್ಕಿ ಚಾ ರೆಡಿ ಆಗೈತಿ. ಈಗ ನಾನು 1 ಕಪ್ ಚಾ ಕುಡ್ದೆ, ನಂದು ಮುಂದಿನ ಕೆಲಸ ಮಾಡಬೇಕು. ಇದು ಒಂಥರ ಟಾನಿಕ್ ಇದ್ದಂಗೆ, ಚಾ ಕುಡಿದ್ರೂ ನಂದು ಮೈಂಡ್ ಫ್ರೆಶ್ ಆಗುತ್ತೆ, ಮುಂದೇನು ಕೆಲಸ ಮಾಡಬೇಕು ಅಂತಂದು ಓಡುತ್ತೆ ತಲೆ. ನಾನು ಇವತ್ತು ನಮ್ಮ ಬ್ರೇಕ್ಫಾಸ್ಟಿಗೆ ಮತ್ತು ನನ್ನ ಮಗನ ಲಂಚ್ ಬಾಕ್ಸ್ಗೆ ರಾಗಿ ದೋಸೆ ಮಾಡಾಕಂತೀನಿ. ರಾಗಿ ದೋಸೆಗೆ ನಾನಿಲ್ಲಿ 2 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1/2 ಕಪ್ ರವೆ, ಸ್ವಲ್ಪ ಉಪ್ಪು. ಟೇಸ್ಟಿಗೋಸ್ಕರ ನಾನು ಅಜ್ವಾಯಿನ್ ಹಾಕಾಕೊತೀನಿ. ರಾಗಿ ದೋಸೆಗೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಕಲಸ್ಕೋಬೇಕಾಗತ್ತೆ. ನೀರು ಜಾಸ್ತಿ ಹಾಕಿ ಕಲಸ್ಕೊಂಡು ನಾನು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ. ರಾಗಿ ದೋಸೆ ನಾನು ಶೇಂಗಾ ಚಟ್ನಿ ಮಾಡಾಕೊತೀನಿ. ಶೇಂಗಾ ಕಾಳು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಹಾಕೊಳಾಕೊತೀನಿ. ಮತ್ತು ನಾನು ಸ್ವಲ್ಪ ಪುಟಾಣಿ ಹಾಕೊಳಾಕೊತೀನಿ, ಸ್ವಲ್ಪ ಉಪ್ಪು ಹಾಕಾಕೊತೀನಿ, ನೆಕ್ಸ್ಟ್ ಜೀರಿಗೆ ಹಾಕಾಕೊತೀನಿ, ಸ್ವಲ್ಪ 1/4 ಹಸಿರು ಮೆಣಸಿನ್ಕಾಯಿ ಹಾಕೋರಿ, 1/2 ಬೆಳ್ಳುಳ್ಳಿ. ಇದನ್ನು ಮಿಕ್ಸರಿಗೆ ಹಾಕೊಳ್ಳೋನು. ನಾನು ಈ ಶೇಂಗಾ ಚಟ್ನಿಗೆ ಒಗ್ಗರಣೆ ಹಾಕಿದೆ. ಈಗ ರಾಗಿ ದೋಸೆ ಮಾಡೋನು ನೋಡ್ರಿ. ಹಂಚು ಕಾದ್ಮೇಲೆ ಈ ಥರ ಅದನ್ನು ಹಿಟ್ಟನ್ನ ಹಾಕೋಬೇಕಾಗತ್ತೆ. ಇದನ್ನು ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಇದ್ರ ಮೇಲೆ ಈ ಪ್ಲೇಟ್ ಮುಚ್ಚಿ 1-2 ನಿಮಿಷ ನಾನು ಬಿಡ್ತೀನಿ. ಪ್ಲೇಟ್ ತೆಗೆದು ನೋಡ್ರಿ, ನೀಟಾಗಿ ಬಿಟ್ಕೊಡುತ್ತೆ. ಇದು ಅರ್ಜೆಂಟ್ ಮಾಡೋಕೆ ಹೋಗ್ಬಿಟ್ರಿ, ನಿಧಾನಕ್ಕೆ ಮಾಡಬೇಕು. ರಾಗಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಥರ ದೋಸೆ ಗಂಜಿ ಮಾಡಿದ್ರೆ ನಾನು ನನ್ನ ಮಗ ಕೊಡ್ತೀನಿ. ಲಂಚ್ ಬಾಕ್ಸಿಗೆ ನಾನು ರಾಗಿ ದೋಸೆ, 1/2 ಬಿಸ್ಕೆಟು, ಪೊಮೊಗ್ರೆನೇಟು, ಚಟ್ನಿ ಹಾಕಿದ್ದೆ. ಮಗನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಮಗಳಿಗೋಸ್ಕರ ಗಂಜಿ ಮಾಡಾಕೊತೀನಿ.
ಸ್ಪ್ರೌಟ್ ವೀಟ್ ಸಿರ್ಲ್ಯಾಕ್ ಅಂತ. ಇದನ್ನು ನಾನು ಒಂದು ಚಮಚ ಹಾಕಿ ನೀರೊಳಗೆ ಚಂತಕ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಮತ್ತು ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ರೀ ಇದನ್ನು. ನೋಡ್ರಿ, ಇದೀಗ ರೆಡಿಯಾಗೈತಿ. ಈ ಸಿರ್ಲ್ಯಾಕ್ನ 6+ ಬೇಬೀಸಿಗೆ ಕೊಡಬೇಕು. ಇದನ್ನು ಅವಳಿಗೆ ತಿನ್ನಿಸಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಅವಳನ್ನು ರೆಡಿ ಮಾಡಿ ನಾನು ರೆಡಿಯಾಗಬೇಕು. ರಿದಿಗೋಸ್ಕರ ನಾನು 2 ಫ್ರಾಕ್ ಆರ್ಡರ್ ಮಾಡಿದ್ದೆ, ಅದು ಪಾರ್ಸಲ್ ಬಂದಿತ್ತು. ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ನೋಡ್ರಿ ಫ್ರಾಕ್, ಈ ಥರ ಸ್ನ್ಯಾಪ್ ಬಟನ್ ಅದಾವು. ಕ್ಲಾತ್ನು ಸಾಫ್ಟ್ ಐತಿ, ಮತ್ತು ಇದ್ರ ಜೊತೆಗೆ ಮ್ಯಾಚಿಂಗ್ ಹೇರ್ ಬೆಂಡೂ ಕೊಟ್ಟಾರ. ನಾನು ಫಸ್ಟ್ ಒಂದು ಆರ್ಡರ್ ಮಾಡಿದ್ದೆ ನೋಡ್ರಿ, ಈ ಥರ ಇರುತ್ತೆ ಅದು. ಇದು ಇನ್ನೊಂದು ಫ್ರಾಕ್, ಇದು ನನ್ನ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಪಿಂಕ್ ಕಲರ್ ತೊಗೊಂಡೀನಿ ರೀ. ಇದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಈಗ 3 ದಿನದಿಂದ ಮಳೆ ಬಿಟ್ಟೇ ಇಲ್ಲ, ಮಳೆ ಶುರುವಾತು ನೋಡ್ರಿ. ಮಳೆ ಶುರುವಾತು ಅಂದರೆ ಇಲ್ಲಿ ಬಾದಾಮಿ ಒಳಗೆ ಅಕ್ಕ ತಂಗಿ ಫಾಲ್ಸ್ ಮಾತ್ರ ಭಾಳ ಚಂದ ಬೀಳ್ತೈತಿ. ಇದು ನೋಡ್ರಿ ಅಕ್ಕ ತಂಗಿ ಫಾಲ್ಸ್, ನಮ್ಮ ಮನೆ ಮೇಲೆ ನಿಂತರೆ ಕಾಣಿಸುತ್ತೆ. ಅಜ್ಜ ಅಮ್ಮ ಮೊಮ್ಮಗಳ ಜೊತೆ ಆಟ ಆಡಕ್ಕಂತಾರ. ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಪೊಂಗಲ್ ಮಾಡಾಕುಂತೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋಬೇಕು, ಆಮೇಲೆ ಕರಿಬೇವು, ಮತ್ತು ಕುಟ್ಟಿಟ್ಟಿರೋ ಕರೆ ಮೆಣಸಿನ ಪೌಡ್ರ್ ಹಾಕ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲು ಅಕ್ಕಿ ಹೆಸರುಬೇಳೆನ ಕುದಿಸಿಟ್ಕೊಂಡಿದ್ದೆ. ನಾನು ಅದನ್ನು ಸ್ವಲ್ಪ ಸಪ್ಪನ್ನು ತೆಗೆದು ಇಟ್ಕೊಂಡಿದ್ದೆ ನನ್ನ ಮಗಳಿಗೆ ತಿನ್ಸಾಕಂತ. ಮಧ್ಯಾಹ್ನ ಎಲ್ಲರದೂ ಊಟ ಆದಮೇಲೆ ಅಪ್ಪಾಜಿ ಮಮ್ಮಿ ನಾನು ಹಂಗೆ ಕಾಮಿಡಿ ಮಾಡ್ಕೊತ ಕೂತ್ಕೊಂಡಿದ್ವಿ. ಸ್ವಲ್ಪ ಫ್ಯಾಮಿಲಿ ಅಂದಮೇಲೆ ಕಷ್ಟ ಸುಖ ನಗುವಳು ಇರುತ್ತೆ, ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಸಾಯಂಕಾಲ 6 ಗಂಟೆ ಆಗಿಬಿಡ್ತು. ಸ್ನ್ಯಾಕ್ಸಿಗೆ ಮಮ್ಮಿ ಇಲ್ಲೇ ಬಿಸಿ ಬಿಸಿ ವಡೆ ಮಾಡಾಕುಂತಾಳ ನೋಡ್ರಿ. ಬಿಸಿ ಬಿಸಿ ವಡೆ ಮತ್ತು ಚಹಾ ಕುಡಿದು ನಾನು ನಾಳೆಗೆ ಲಂಚ್ ಬಾಕ್ಸಿಗೆ ಪಡ್ ಮಾಡೋಕ್ಕೆ ಹಾಕಿದ್ದೆ. ಅಕ್ಕಿ ಮತ್ತು ಉದ್ದಿನ ಬೇಳೆನ ಮಿಕ್ಸರಿಗೆ ಹಾಕ್ಕೊಂಡೆ ನಾನು. ಸಾಯಂಕಾಲ ಮಗನ ಹೋಮ್ವರ್ಕ್ ಮಾಡಿಸೋದು ಇದು ನನ್ನ ದೊಡ್ಡ ಕೆಲಸ ನೋಡ್ರಿ. ಪ್ರತಿಯೊಬ್ಬ ಪೇರೆಂಟ್ಸಿಗೂ ಇದು ಎಷ್ಟು ದೊಡ್ಡ ಕೆಲಸ ಅನ್ನೋದು ಗೊತ್ತಿರ್ತೆ. ಇದರೊಳಗೆ ಸಿಂಗಲ್ ಪೇರೆಂಟ್ಸ್ ಎಲ್ಲನೂ ಮೇಂಟೈನ್ ಮಾಡಬೇಕಾಗತ್ತೆ. ನಾನಿಲ್ಲಿ ರಾತ್ರಿ ಊಟಕ್ಕೆ ಮೂಲಂಗಿ ಪಚಡಿ ಮಾಡಾಕುಂತೀನಿ. ಈ ಕಡೆ ನಾನು ಕುಕ್ಕರಿಗೆ ಅನ್ನಕ್ಕೆ ಇಟ್ಕೊಂಡಿದ್ದೆ. ಪಚಡಿಗೆ ನಾನು ಮೂಲಂಗಿ ತುರಿದಿಟ್ಕೊಂಡಿದ್ದೆ, ಸೊಪ್ಪು ಮತ್ತು ಒಂದು ಈರುಳ್ಳಿ, ಗುರಳ್ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಪಲ್ಯ ರಾಜಗಿರಿ ಪಲ್ಯ ಮಾಡಾಕುಂತೀನಿ. ರಾಜಗಿರಿ ಪಲ್ಯ ಒಗ್ಗರ್ಣಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಒಂದು ಉಳ್ಳಾಗಡ್ಡಿ ಹಾಕಿನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ರಾಜಗಿರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಾಕತ್ತೀನಿ. ಸೊಪ್ಪನ್ನ ಸ್ವಲ್ಪ ಚಂದಕ್ಕೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಅರಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಈಗ ರಾಜಗಿರಿ ಪಲ್ಯ ರೆಡಿ ಆಯಿತು. ನಾನಿಲ್ಲಿ ಟೊಮೆಟೊ ಸಾರಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಂದೆರಡು ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಅರಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಹಸೆಬೇಳೆ ಹಿಟ್ಟು ಮತ್ತು ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅದಕ್ಕೆ ನಾನು ಉಪ್ಪು ಬೆಲ್ಲ ಹಾಕಿ ಕುದಿಸ್ಕೋತೀನಿ. ಇದು ನೋಡ್ರಿ ನಮ್ಮ ರಾತ್ರಿ ಊಟ, ರೊಟ್ಟಿ, ಶೇಂಗಾ ಚಟ್ನಿ, ರಾಜಗಿರಿ ಪಲ್ಲೆ, ಮೂಲಂಗಿ ಪಚಡಿ, ಟೊಮೆಟೊ ಸಾರು, ಅನ್ನ. ಇದು ನಮ್ಮ ರಾತ್ರಿ ಊಟ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನನ್ನ ಡೇ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.